आनंद तीर्थ भगवत पादाचार्य गुरुभ्यो नमः श्री वेदव्यासाय नमः भारते नमः सरस्वते नमः वायुवे नमः ब्रह्मणे नमः महालक्ष्मी नमः श्रीमन्नारायणाय नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः दुर्वादिध्वान्तरवे वैष्णविन्दे वरेन्दवे श्रीराघवेन्द्र गुरवे नमो अत्यंत दयालवे सुखतीर्थमदाब्दिन्दुं सुदीन्द्रसुतसेवकं सुधापरिमळासक्तं स्वयमिन्द्रगुरुं भजे स्वयमिन्द्रकराब्जोत्थं सुविद्याबोधकं सदा सुमूलरामपूजाढ्यं सुजयीन्द्रगुरुं भजे सुदीजनसुमन्दारं सुदीन्द्रसुतसुप्रियं शुषमिन्द्रगुरुं वन्दे सुजयीन्द्रकरोद्भवं शुषमिन्द्रकराब्जोत्थं राघवेन्द्रगुरुप्रियं स्वेतीन्द्रगुरुं वन्दे मूलरामार्चने रथम अथुनापिटदल्लि विराजमानराद श्री श्रीपादंगळवर चरणारविंदगळल्लि भक्तिपुरस्सरवाद नमस्कारवन्नु सल्लिस्ता ओंदु 10 निमिषगळ काल राघवेन्द्र स्वामिगळ बग्गे एरडु मातुगळन्नु नोडुत्ता हरिदासर हब्ब हरिदासर बग्गेनू कूड चिंतने माडि भगवंतन अस्तित्वव मोदलु विचारवन्नु तिळिता हागे ರಾಯರ ಬಗ್ಗೆ ಒಂದೆರಡು ಮಾತುಗಳನ್ನು ನೋಡತಕ್ಕಂಥವರಾಗೋಣ. ನಿನ್ನೆ ಮೊನ್ನೆ ಪ್ರವಚನದಲ್ಲಿ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ನೋಡಬಾರದ ರೂಪವ ನೋಡಿ ನಯನ ಕೆಂಗಡಸಿತೋ, ಆಡಬಾರದ ಮಾತುಗಳಾಡಿ ತುಚ್ಛನ್ನ ಮಾಡಿತೋ, ಮಾಡಬಾರದ ಬಯಕೆಯ ಮಾಡಿ ತನುವು ಹೊಲೆ ಗೆಡಸಿತೋ. ನೋಡಲಿಲ್ಲ ಪಾಡಲಿಲ್ಲ, ನೋಡಲಿಲ್ಲ ಪಾಡಲಿಲ್ಲ, ನಿನ್ನ ಧ್ಯಾನವ ಮಾಡಲಿಲ್ಲ, ಕ್ಷಣವನು ಅನಘ ಅನಘ ಅನಘ, ನಿನ್ನಂಗ್ರಿಯ ಸೇವಾ ಎನಗೆಂತೂ ದೊರೆಬುದು. ಭಗವಂತ ನಮಗೆ ಈ ಇಂದ್ರಿಯಗಳನ್ನೆಲ್ಲ ಕೊಟ್ಟಾಗ ಈ ಇಂದ್ರಿಯಗಳನ್ನು ಅದು ಪರಮಾತ್ಮನ ಪರವಾಗಿ ನಾವು ನಿವೇದನ ಮಾಡಿದರೆ, ಅರ್ಪಿಸಿದರೆ ನಮಗೆ ಇಂದ್ರಿಯಗಳು ಸಾರ್ಥಕವಾಗ್ತವೆ. ಭಗವಂತನನ್ನು ಬಿಟ್ಟು ಬೇರೆ ಕಡೆ ನಾವು ಲೌಕಿಕವಾದಂಥ ಅಪೇಕ್ಷೆಗಳನ್ನು ನಾವು ಪಟ್ಟರೆ ಅಂತಂದರೆ ಈ ಇಂದ್ರಿಯಗಳಿಂದ ನಾವೆಲ್ಲ ಪಾಪ ಮಾಡ್ತಕ್ಕಂಥವರಾಗ್ತೀವಿ. ಹೀಗಾಗಿ ಜ್ಞಾನಿಗಳು ತುಂಬ ಸುಂದರವಾಗಿ ಈ ಸಾಧನ ಅಂಬತಕ್ಕಂಥ ವಿಚಾರದಲ್ಲಿ ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ, ಕೈಮೀರಿ ಹೋದದ್ದೇ ಕೃಷ್ಣಾರ್ಪಣ, ಮೈಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ, ವೈಮಾನಿತನವೆಲ್ಲ ಹರಿಯ ವಿಹಾರ, ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ವಿಜಯರಾಯರು ಬಹಳ ಸುಂದರವಾದ ರೀತಿಯಲ್ಲಿ ಮನಮುಟ್ಟುವ ರೀತಿಯಲ್ಲಿ ನಮಗೆ ಸಾಧನೆ ಎಂಬತಕ್ಕಂಥದ್ದೇನು, ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಎಂಬತಕ್ಕಂಥ ಮಾತನ್ನು ಜ್ಞಾನಿಗಳೆಲ್ಲ ನಮಗೆ ತಿಳಿಸ್ತಕ್ಕಂಥವರಾಗಿದ್ದಾರೆ. ಹೀಗಿದ್ದಾಗ ಭಗವಂತನ ಒಂದೊಂದು ವ್ಯಾಪಾರವೂ ಕೂಡ ನಾವು ಗುರುಗಳ ದ್ವಾರ ತಿಳಿದು ಆ ಪರಮಾತ್ಮನ ಗುಣವನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಇಷ್ಟು ಜನ ಗುರುವರೆಣ್ಯರು ನಮಗೆಲ್ಲ ಪರಮಾತ್ಮ ದಯಪಾಲಿಸ್ತಕ್ಕಂಥವನಾಗಿದ್ದಾನೆ. ಸಾಕ್ಷಾತ್ ವಾಯುದೇವರೇ ಭೂಲೋಕದಲ್ಲಿ ಶ್ರೀಮನ್ ಮಧ್ವಾಚಾರ್ಯರಾಗಿ ಅವತಾರ ಮಾಡತಕ್ಕಂಥವರಾಗ್ತಾರೆ. ಅವರ 37 ಗ್ರಂಥಗಳು ಅತ್ಯಂತ ಅದ್ಭುತ. ಅದನ್ನು ತಿಳಿಸ್ತಿಕ್ಕಾಗಿಯೇ ಪದ್ಮನಾಭತೀರ್ಥರು, ನರಹರತೀರ್ಥರು, ಮಾಧವತೀರ್ಥರು, ಅಕ್ಷೋಭ್ಯತೀರ್ಥರು, ಟೀಕಾಕೃತ್ಪಾದರು, ವಿದ್ಯಾಧರಾಜರು, ಕವೀಂದ್ರರು, ವಾಗೀಶರು, ರಾಮಚಂದ್ರರು, ವಿಭುದೇಂದ್ರರು, ಜಿತಾಮಿತ್ರರು, ರಘುನಂದರು, ಸುರೇಂದ್ರರು, ವಿಜಯೇಂದ್ರರು, ಸುಧೀಂದ್ರರು, ರಾಘವೇಂದ್ರ ಸ್ವಾಮಿಗಳು, ಹೀಗೆ ಪರಂಪರೆ, ಒಂದು ಮಠದ ಪರಂಪರೆ ಎಂಬತಕ್ಕಂಥದ್ದು ಇಷ್ಟು ಅದ್ಭುತವಾಗಿದ್ದರೆ, ಹಾಗೆ ಉತ್ತರಾದಿ ಮಠದ ಪರಂಪರೆ, ವ್ಯಾಸರಾಜರ ಪರಂಪರೆ ಮತ್ತು ಶ್ರೀಮಠರ ಪರಂಪರೆ, ಉಡುಪಿ ಅಷ್ಟಮಠಗಳ ಪರಂಪರೆ ಮತ್ತು ಶ್ರೀಮದಾಚಾರ್ಯರ ತಮ್ಮನ ಮಠಗಳು ಅದನ್ನೆಲ್ಲ ಉಂಟು. ಹೀಗೆ ಸುಮಾರು 32 ಮಠಗಳು ನಮಗೆ
ಪ್ರತಿಪಾದ್ಯನಾಗತಕ್ಕಂಥ ಸ್ವಾಮಿ ಯಾರು ಅಂದರೆ ಸಾಕ್ಷಾತ್ ಲಕ್ಷ್ಮೀಪತಿಯಾಗಿರತಕ್ಕಂಥ ಶ್ರೀಹರಿ ಎಂಬುದಾಗಿ ತಿಳಿಯಿರಿ, ನಿಮಗೆ ಆನಂದಕ್ಕೆ ಕೊರತೆಯಿಲ್ಲ. ಇನ್ನೆಲ್ಲಿ ಪರಮಾತ್ಮ ಇದ್ದಾನೆ? ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯು ತರು ಫಲ ಪುಷ್ಪ ಬಳ್ಳಿಗಳಲ್ಲಿ ಹರಿ ವ್ಯಾಪಾರವೆಂದರಿತವರಿಗೆ ಆನಂದ ಆನಂದ. ಜಲ ಕಾಷ್ಟ ಶೈಲ ಗಗನ, ಆಕಾಶದಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ, ಕಟ್ಟಿಗೆಯಲ್ಲಿದ್ದಾನೆ ಸ್ವಾಮಿ. ಎಲ್ಲ ಅಣುರೇಣು ತೃಣಕಾಷ್ಟನಾಗಿದ್ದುಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ. ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯು ತರು ಫಲ ಪುಷ್ಪ ಬಳ್ಳಿಗಳಲ್ಲಿ ಹರಿ ವ್ಯಾಪಾರವೆಂದರಿತವರಿಗೆ ಆನಂದ ಆನಂದ. ಇನ್ನು ಹೋಗೋದು ಬರೋದು, ನಾವು ನಿತ್ಯದಲ್ಲಿ ವ್ಯಾಪಾರ ಮಾಡ್ತೀವಿ. ತಾರೋ ಬಾರೋ ಬೀರೋ ಸಾರೋ ಮಾರೋ ತೋರೋ ಹಾರೋ ಹೋರೋ ಸೇರೋ ತೋರೆಂಬುದು ಈಶ ಪ್ರೇರಣೆ ಎಂದರಿತವರಿಗೆ ಆನಂದ ಆನಂದ. ಮತ್ತೆ ಪರಮಾನಂದ ಪೋಪುದು ಬರುತಿಪ್ಪುದು, ಹೋಗೋದು ಬರೋದು, ಎದ್ದೇಳೋದು, ನಗೋದು, ಮಾತಾಡೋದು, ಅಳೋದು, ಕ್ಯಾಕಿ ಹೊಡೆಯೋದು, ಕುಣಿಯೋದು, ಎಲ್ಲವೂ ನಮ್ಮ ಅಧೀನ ಅಂತ ಅನ್ಕೊಂತೀವಿ. ಯಾವುದೂ ನಮ್ಮ ಅಧೀನ ಇಲ್ಲ. ಪೋಪುದು ಬರುತಿಪ್ಪುದು ಕೋಪ ಶಾಂತ ಮಾಡುವುದು ರೂಪ ಲಾವಣ್ಯವು ಹರಿ ವ್ಯಾಪಾರವೆಂದರಿತವರಿಗೆ ಪರಮಾತ್ಮನ ವ್ಯಾಪಾರ, ಅದ್ಭುತ ವ್ಯಾಪಾರ ಏನು ಅಂತಂದರೆ ಎಲ್ಲರಿಗೂ ಜಗತ್ತಿನಲ್ಲಿ ಗೊತ್ತಾಗ್ತದೆ ಇದು ಭಗವಂತನ ವ್ಯಾಪಾರ ಅಂಬತಕ್ಕಂಥದ್ದು ಅರ್ಥ ಆಗೋದು. ನೋಡಿ, ಎಲ್ಲರ ದೇಹದ ಮೆಟೀರಿಯಲ್ ಒಂದೇ, ಒಳಗೆ ಎಲುಬು, ರಕ್ತ, ಮಾಂಸ, ಮಜ್ಜ, ನರ, ನಾಡಿಗಳು ಇದೆಲ್ಲ ಉಂಟು. ಮೇಲೆ ಅವಯವಗಳೆಲ್ಲ ಒಂದೇ ಥರ, ಎಲ್ಲರಿಗೂ ಕಣ್ಣಿದೆ, ಹುಬ್ಬಿದೆ, ತಲೆಯಿದೆ, ಕೂದಲಿದೆ, ಹಲ್ಲಿದೆ, ಮೂಗಿದೆ, ಕಿವಿ ಇದೆ, ಕೈಕಾಲುಗಳಿದೆ, ಮುಖ ಇದೆ, ಎಲ್ಲರಿಗಿದೆ. ಎಲ್ಲರಿಗೂ ಚರ್ಮ ಇದೆ, ಮೇಲೊಂದು ಚರ್ಮವನ್ನು ಭಗವಂತ ಹೊದಿಸಿದ್ದಾನೆ. ಆದರೆ ಒಬ್ಬರಿದ್ದಂತೆ ಒಬ್ಬರಿಲ್ಲ. ನಮ್ಮ ಭಾರತದಲ್ಲಿಯೇ 140 ಕೋಟಿ ಜನ ಇದ್ದರೂ ಇಡೀ ಅಖಂಡ ಭೂಮಂಡಲದಲ್ಲಿ ನಮಗೆ ಕಾಣತಕ್ಕಂಥದ್ದು 900 ಮಿಲಿಯನ್, ಅಷ್ಟು ಜನರಿದ್ದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇದೇ ಅವಯವಗಳಿದ್ದರೂ ಕೂಡ ಪ್ರತಿಯೊಬ್ಬರ ರೂಪ ಅಂಬತಕ್ಕಂಥದ್ದು ಪ್ರತ್ಯೇಕ. ಇದನ್ನೇ ಶ್ರೀಮದಾಚಾರ್ಯರು ಬಹುಚಿತ್ರ ಜಗ ಬಹುದಾಕರಣ ಪರಶಕ್ತಿರನಂತ ಗುಣಪರಮಃ ಎಂಬತಕ್ಕಂಥ ಮಾತನ್ನು ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ, ಆದರೂ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಭಗವಂತನ ವ್ಯಾಪಾರ ಏನು ಅಂಬತಕ್ಕಂಥದ್ದು ಇಲ್ಲರಿ. ತಾಯಿ ಜನ್ಮ ಕೊಡ್ತಾಳೆ ಅಂದರೆ, ತಾಯಿ ಜನ್ಮ ಕೊಡೋಳು ಅಂತಾಗಿದ್ದರೆ ಮುಂದೆ ನನ್ನ ಮಗನಿಗೆ ಹಾರ್ಟ್ ವೀಕ್ ಆಗ್ತದೆ, ಇನ್ನೊಂದು ಹಾರ್ಟ್ ಯಾಕೆ ಇಟ್ಕಳಿಸ್ತಿಲ್ಲ ತಾಯಿ? ಮುಂದೆ ಕಿಡ್ನಿಗಳು ಹೋಗ್ತಾವೆ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಎರಡು ಜಾಸ್ತಿ ಇಟ್ಟು ಯಾಕೆ ಕಳಿಸ್ತಿಲ್ಲ ಆಕಿ? ಕಣ್ಣು ವೀಕ್ ಆಗ್ತಾವೆ ಅಂತ ಗೊತ್ತಿದ್ದು ಎರಡು ಕಣ್ಣು ಹಿಂದೆ ಅಕ್ಕೆ ಯಾಕೆ ಇಟ್ಟು ಕಳಿಸ್ತಿಲ್ಲ? ಹಾಗಾದರೆ ತಾಯಿ ಅಂತಾಳೆ, ಹುಟ್ಟುವ ತನಕ ಕೂಸು ಎಂಥದ್ದು ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲಿ ಜನ್ಮ ಕೊಡ್ತೀನಿ? ಆ ಭಗವಂತ ನನಗೆ ಈ ಕೂಸನ್ನು ಕೊಟ್ಟಿದ್ದಾನೆ ಎಂಬುದಾಗ ಆ ತಾಯಿನೇ ಚಿಂತೆ ಮಾಡೋ ಕಾಲಕ್ಕೆ ಇನ್ನು ತಾಯಿಯಂದರೂ ಮಕ್ಕಳನ್ನು ಕೊಡ್ತಾರೆ ಎಂಬುದಕ್ಕೆ ಎಷ್ಟು ಸತ್ಯ? ಹೀಗಾಗಿ ಭಗವಂತ ಕೊಡತಕ್ಕಂಥ ವ್ಯಾಪಾರ ಅದನ್ನೇ ಹೇಳ್ತಾರೆ ವಿಜಯರಾಯರು. ರೂಪ ಲಾವಣ್ಯವು ಹರಿ ವ್ಯಾಪಾರವೆಂದರಿತವರಿಗೆ ಆನಂದ ಆನಂದ. ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರುಶನ, ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರುಶನ, ಸಿದ್ಧ ವಿಜಯ ವಿಠಲನ, ಸಿದ್ಧ ವಿಜಯ ವಿಠಲನ, ಪೊಂದಿಕೊಂಡಾಡುವರಿಗೆ ಎಲ್ಲ ಆನಂದ ಆನಂದ. ಇದು ಹರಿದಾಸರು ಕೊಟ್ಟಿರತಕ್ಕಂಥ, ಯಾಕಂದರೆ ಮೊದಲು ದಾಸವರಣ್ಯರಿಂದ ನಾವು ಯತಿಗಳಿಗೆ ಬರತಕ್ಕಂಥವರಾಗೋಣ. ದಾಸವರಣ್ಯರು, ವಿಜಯದಾಸರು, ಗೋಪಾಲದಾಸರು, ಪುರಂದಾಸರು, ಕನಕದಾಸರು, ಎಷ್ಟು ಜನ ಯತಿಗಳಾಗಿಯೂ ಕೂಡ ಶ್ರೀಪಾದರಾಜರು ಮತ್ತು ವ್ಯಾಸರಾಜರು, ಮಂತ್ರಾಲಯ ಪ್ರಭುಗಳು, ವಿಜೇಂದ್ರ ಸ್ವಾಮಿಗಳು, ವಾದರಾಜರು, ಎಲ್ಲ ಜ್ಞಾನಿಗಳು ಕೂಡ ಆ ಕಡೆ ಸುಧಾಕ್ಕೆ ವ್ಯಾಖ್ಯಾನ ಮಾಡಿದರು. ಸಾಮಾನ್ಯ ಜನರಿಗೂ ಕೂಡ ಭಗವಂತನಲ್ಲಿ ಭಕ್ತಿ ಬರುವ ರೀತಿಯಲ್ಲಿ ತತ್ವಜ್ಞಾನವನ್ನು ಉಪದೇಶ ಮಾಡುವ ವಿಚಾರದಲ್ಲಿ ಎಷ್ಟು ಕಳಕಳಿಯನ್ನು ಅವರು ತೋರಿದ್ದಾರೆ. ಅವರ ಕಳಕಳಿ ಎಂಬತಕ್ಕಂಥದ್ದಕ್ಕೆ ನಮಗೆ ಅನಂತ ಕೋಟಿ ಅವರಿಗೆ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ನಾವು. ಇನ್ನು ರಾಘವೇಂದ್ರ ಸ್ವಾಮಿಗಳವರ ವ್ಯಾಪಾರ ಎಷ್ಟು ದೊಡ್ಡದು ಅಂತಂದರೆ, ಈ ಸಪ್ತಾಹದಲ್ಲಿ ಮುಖ್ಯವಾಗಿ ಇವತ್ತು ನಾವು ಕೊಂಡಾಡುವುದೇ ರಾಘವೇಂದ್ರ ಸ್ವಾಮಿಗಳನ್ನು. ನನಗಾಗಲೇ 5 ನಿಮಿಷ ಮುಗೀತು ಅಂತ ತೋರುತ್ತೆ, ಇನ್ನೂ 5 ನಿಮಿಷ ನನಗೆ ಬಾಕಿ ಇದೆ. ಯಾಕಂದರೆ ಅವರು ಏನು ಯೋಜನೆಯನ್ನು ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ, ಅದರ ತಕ್ಕಂತೆಯೇ ನಾನು ಮಾತಾಡಬೇಕು. ಈ 5 ನಿಮಿಷದಲ್ಲಿ ರಾಯರ ಬಗ್ಗೆ ಒಂದು ಚಿಂತನೆಯನ್ನು ನಾವು ಮಾಡೋಣ. ರಾಯರು ಅಪರೋಕ್ಷೀಕೃತ ಶ್ರೀಜಃ, ಅಪರೋಕ್ಷೀಕೃತರವರು, ಭಗವಂತನನ್ನು ನಿರಂತರವಾಗಿ ನೋಡಿದಂಥ ಮಹಾಪ್ರಭುಗಳು
ರಾಘವೇಂದ್ರ ಸ್ವಾಮಿಗಳು ಇವತ್ತು ಜಗತ್ತಿನಲ್ಲಿ ದೇವರು ಅಂದರೆ ತಿರುಪತಿಯ ತಿಮ್ಮಪ್ಪ, ಗುರುಗಳು ಅಂತಂತಂದರೆ ಯಾರು ಕಣ್ಣಿಗೆ ಕಾಣೋದಿಲ್ಲ ಅವ ರಾಘಪ್ಪ, ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ. ಎಷ್ಟೋ ಜನ ಗುರುಗಳಿದ್ದರೂ ಕೂಡ ಅದು ರಾಘವೇಂದ್ರ ಸ್ವಾಮಿಗಳನ್ನೇ ಗುರುಗಳು ಗುರುಗಳು ಅಂತ ಎಲ್ಲರೂ ಸ್ವೀಕಾರ ಮಾಡ್ತಕ್ಕಂಥವರಾಗ್ತಾರೆ. ಯಾಕಂದರೆ ಜಗತ್ತನ್ನು ತಿದ್ದಲಿಕ್ಕಾಗಿ ಇಡೀ ತಮ್ಮ ತಪಸ್ಸಿನ ಧಾರಿಯನ್ನು ಎರಿದಂಥ ಮಹಾನುಭಾವರು ಯಾರು ಅಂತಂದರೆ ಮಂತ್ರಾಲಯ ಪ್ರಭುಗಳು ಒಬ್ಬರೇ. ಜಗತ್ತನ್ನು ಅನುಗ್ರಹ ಮಾಡಲಿಕ್ಕಾಗಿ ಬಂದಂಥ ಏಕೈಕ ಪ್ರಭು ಹೋಗಲಾಡಿಸಿ ನಮಗೆ ಪುಣ್ಯವನ್ನು ತುಂಬಿ ತಮ್ಮೊಟ್ಟಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ಒಂದು ಕೆಲಸವನ್ನು ಹೊತ್ತಿದ್ದಾರೆ ಅಂದರೆ ಅದು ಮಂತ್ರಾಲಯ ಪ್ರಭುಗಳು ಮಾತ್ರ ಎಂಬುದಾಗಿ ತಿಳಿಯಬೇಕು. ಅವರೊಂದೇ ಅಲ್ಲ, ಅವರ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥ ಕೆಲವರ ವಿಚಾರವನ್ನು ನಾವು ನೋಡೋಣಂತೆ. ಇವತ್ತು ಮಂತ್ರಾಲಯ ಪಕ್ಕದಲ್ಲಿ ಇಬ್ರಾಂಪುರ ಅಂಬತಕ್ಕಂಥ ಒಂದು ಊರಿದೆ. ಸಾಮಾನ್ಯವಾಗಿ ಅವರ ಬಗ್ಗೆ ಎಲ್ಲರೂ ಕೇಳಿರ್ತೀರಿ, ಅಪ್ಪ ಅವರು ಅಪ್ಪ ಅವರು ಅಂತ ಅವ್ರನ್ನ ಕರೀತಾರೆ. ಅಪ್ಪ ಅವರು ಬೆಳಗ್ಗೆ ಸ್ನಾನ ಮಾಡ್ತಿದ್ರು, ಈಗಲೂ ಕೂಡ ಒಂದು ಆ ಇಬ್ರಾಂಪುರದಲ್ಲಿ ಅವರ ಆಶ್ರಮದಲ್ಲಿ ಅಂದರೆ ಅವರು ಇರತಕ್ಕಂಥ ಜಾಗದಲ್ಲಿ ಒಂದು ದೊಡ್ಡ ಬಾವಿ ಇದೆ. ಆ ಬಾವಿಯ ನೀರಿನಿಂದ ಸ್ನಾನ ಮಾಡ್ತಿದ್ರು ಇಬ್ರಾಂಪುರ ಅಪ್ಪ ಅವರು. ಮಾಡೋ ಕಾಲಕ್ಕೆ ಏನಾಗ್ತಿತ್ತು ಅಂತ ಕೇಳಿದ್ರೆ 3.5 ಕಿಲೋಮೀಟರ್ ಘಮ ಘಮ ಘಮಿಸುವಂಥ ಕ್ಯಾಬಿಗೆಯ ವಾಸನೆ, ಅದ್ಭುತವಾದ ವಾಸನೆ ಎಂಬತಕ್ಕಂಥದ್ದು ಇವರು ಸ್ನಾನ ಮಾಡೋ ಕಾಲಕ್ಕೆ ಬರ್ತಿತ್ತಂತೆ. ಯಾರೋ ಬಂದು ಕೇಳ್ತಿದ್ರಂತೆ, ಏನು ಸ್ವಾಮಿಗಳೇ ಆಚಾರ್ಯರೇ, ನೀವು ಸ್ನಾನ ಮಾಡೋ ಕಾಲಕ್ಕೆ ಎಷ್ಟು ಅದ್ಭುತವಾದ ವಾಸನೆ ಬರ್ತದಲ್ಲ, ಇದು ಯಾವುದು ಅಂತ ಕೇಳಿದರೆ, ನಾನು ನಿತ್ಯದಲ್ಲಿ ಸುಧಾ ಪಾರಾಯಣ ಮಾಡ್ತೀನಲ್ಲ, ಆ ಸುಧಾ ಒಂದೇ ಪಾರಾಯಣ ಮಾಡೋದಿಲ್ಲ, ಮಂತ್ರಾಲಯ ಪ್ರಭುಗಳ ಪರಿಮಳ ಗ್ರಂಥವನ್ನು ಸೇರಿಸಿಕೊಂಡು ಪಾರಾಯಣ ಮಾಡ್ತೀನಿ, ಆ ಪರಿಮಳದ ವಾಸನೆ ಇದು ಅಂತ ಅವರು ಹೇಳ್ತಿದ್ದರಂತೆ. ಎಷ್ಟು ಅವರಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಮಾಡಿದರು. ಅಂದರೆ ಏನು ದೊಡ್ಡ ಅತಿಶಯೋಕ್ತಿ ಏನಲ್ಲ, ಯಾಕಂದರೆ ಬೃಂದಾವನ ಬರೇ ಸ್ಮರಣೆ ಮಾಡಿದವರಿಗೆ ಇಷ್ಟು ಪರಿಮಳದ ವಾಸನೆ ಇರಬೇಕಾದರೆ ಸುಮಾರು ವರ್ಷಗಳ ಕಾಲ ಬೃಂದಾವನ ಮುಟ್ಟಿ ಪೂಜೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳದು. ಅವರ ಹೆಸರನ್ನಿಟ್ಟುಕೊಂಡಿರತಕ್ಕಂಥ ವ್ಯಕ್ತಿಗಳ ಕಡೆಯಿಂದ ಇಂಥ ಕೆಲಸ ಆಗ್ತದೆ ಅಂತಂದರೆ ಇದೇನು ದೊಡ್ಡ ಅತಿಶಯೋಕ್ತಿ ಇದೆ. ಹಿಂಗಾಗದಿದ್ದರೆ ಬೇಕಾದ್ರೆ ಆಶ್ಚರ್ಯ ಪಡಬೇಕಾಗಿತ್ತು ಅಷ್ಟೇ ಹೊರತು ಹಿಂಗಾಗಿದ್ದಕ್ಕೇನು ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಏನೂ ಇಲ್ಲ. ಅವರು ಮಾಡುವ ಕೆಲಸ ಇದು, ತಿಂಗಳಿಗೊಂದು ಕೆಲಸ ಮಾಡುವಷ್ಟು ಶಕ್ತಿ ನಮ್ಮ ಪರಿಮಳಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ. ಅಷ್ಟೊಂದು ಶಕ್ತಿ ಎಂಬತಕ್ಕಂಥದ್ದು ಅವರಲ್ಲಿ ಉಂಟು. ಅವರೊಟ್ಟಿಗೆ ರಾಘವೇಂದ್ರ ಸ್ವಾಮಿಗಳು ಇರೋ ಕಾಲಕ್ಕೆ ಅವರ ಸೇವೆಯನ್ನು ಮಾಡಲಿಕ್ಕೆ ಇನ್ನೊಬ್ಬರು ಇದ್ದರು, ಯಾರು ಗೊತ್ತಾ? ಸಾಕ್ಷಿ ಹಯ ಸ್ತೋತ್ರಿ ಅಪ್ಪಣಾಚಾರ್ಯರು ಎಂಬತಕ್ಕಂಥದ್ದು. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಭಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಸಿರಸ್ಪೃಶಂತಿ, ಏನು ಸ್ತೋತ್ರವನ್ನು ಮಾಡಿದರೂ ಹಿಂದಕ್ಕೆ ಅವರು ಇರೋ ಕಾಲಕ್ಕೆ ಒಬ್ಬ ಅಪ್ಪಣಾಚಾರ್ಯರಿದ್ದರು, ಪರಿಮಳಾಚಾರ್ಯರೊಟ್ಟಿಗೂ ಒಬ್ಬ ಅಪ್ಪಣಾಚಾರ್ಯರು ಇದ್ದಾರೆ, ಮತ್ತು ಇವರಿಬ್ಬರು ಇರೋ ಕಾಲಕ್ಕೆ ಕೆಲಸ ನಡೆಯೋದು ಅದು ಸರ್ವೇ ಸಾಮಾನ್ಯ, ಅದರಲ್ಲಿ ಎರಡನೇ ಮಾತಿಲ್ಲ. ಹಿಂಗೆ ಅಪ್ಪಣಾಚಾರ್ಯರು ಅವರ ಸಾತು 30 ವರ್ಷದ ಒಂದು ಸೇವೆಯನ್ನು, ಅರ್ಥಾತ್ 30 ವರ್ಷದ ಈ ಸಪ್ತಾಹ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿರ್ವಿಘ್ನವಾಗಿ ಈ ಸಪ್ತಾಹ ಕಾರ್ಯಕ್ರಮ ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮ ಅಂಬತಕ್ಕಂಥದ್ದು ನಡೀತಾ ಇದೆ. ಅದು 30ನೇ ವರ್ಷಕ್ಕೆ ಈ ಊರಿನಲ್ಲಿ ಆಗಿದ್ದು. ಇನ್ನೂ ವಿಶೇಷ ಏನು ಗೊತ್ತೇನು, ಇಲ್ಲಿ ಮೋಕ್ಷ ಪುರಿ ಇದು. ಈ ಪುರಿ ಎಂಬತಕ್ಕಂಥದ್ದು ಸಾಮಾನ್ಯ ಪುರಿ ಅಂತನ್ಬೇಡಿ, ಮೋಕ್ಷ ಕೊಟ್ಟ ಇತಿಹಾಸ ಜಗತ್ತಿನಲ್ಲಿ ಯಾವುದಾದರೂ ಉಂಟು ಅಂತಂದರೆ ಅದು ಚಿತ್ರದುರ್ಗ ಮಹಾಕ್ಷೇತ್ರ ಎಂಬುದಾಗಿ ತಿಳಿಯಬೇಕು. ಮಂತ್ರಾಲಯದಲ್ಲಿ ಹೇಗೆ ನಾವು ರಾಘವೇಂದ್ರ ಸ್ವಾಮಿಗಳನ್ನು ನೋಡ್ತೀವೋ, ಸಶರೀರವಾದ ಬೃಂದಾವನ ಅಂಬತಕ್ಕಂಥದ್ದು ಮಂತ್ರಾಲಯದಲ್ಲಿ ಹೆಂಗೆ ನೋಡ್ತೀವೋ, ಬೃಂದಾವನ ಅಂಬತಕ್ಕಂಥದ್ದು ಹೇಗೆ ನಾವು ಅಲ್ಲಿ ಕಂಡು ರಾಯರಿದ್ದಾರೆ ಅಂತ ಹೇಗೆ ಚಿಂತನೆ ಮಾಡ್ತೀವೋ, ಚಿತ್ರದುರ್ಗದಲ್ಲಿಯೂ ಕೂಡ ಅಷ್ಟೇ ಸನ್ನಿಧಾನದಿಂದ ಕೂಡಿರತಕ್ಕಂಥ ಏಕೈಕ ಬೃಂದಾವನ ಇದೆ ಅಂತಂದರೆ ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಉಂಟು. ಯಾಕೆ ಗೊತ್ತೋ, ರಾಯರು ಬೃಂದಾವನ ಪ್ರವೇಶರಾಗುವಂಥ ಸಂದರ್ಭದಲ್ಲಿ ತಮಗೆ ಬೃಂದಾವನ ಆಗಬೇಕು ಅಂತ ಅಂದ್ಕೊಂಡಾಗ ಅವ್ರು ಹೇಳ್ತಾರಂತೆ, ಆ ಈ ಬೃಂದಾವನ ಆಗೋದು ಬೇಡ, ನನಗೆ ರಾಮದೇವರು 7 ನಿಮಿಷಗಳ ಕಾಲ ಕೂತ ಕಲ್ಲಿನಿಂದ ಬೃಂದಾವನ ಆಗಬೇಕು ಅಂತ ಅಪ್ಪಣೆಯನ್ನು ಕೊಡ್ತಾರೆ ಯೋಗೀಂದ್ರ ತೀರ್ಥರಿಗೆ. ಹಾಗಾದರೆ ಸ್ವಾಮಿ, ನಾವೇನೋ ಬೃಂದಾವನ ಮಾಡಿಬಿಡ್ತೀವಿ, ಹಿಂದಕ್ಕೆ ಒಂದು ಬೃಂದಾವನ ಆಗಿ ಅದು ಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಯಾವುದೋ ನಿಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಗೆ ಬೃಂದಾವನವನ್ನೇ ಮೀಸಲವಾಗಿಟ್ರಿ, ಈ ಬೃಂದಾವನವೂ ಕೂಡ ಮಾಡಿದ ಮೇಲೆ ಬೇಡ ಅಂತ ಅನ್ನೋದು ಬೇಡ, ಆ ಬೃಂದಾವನ ಹೆಂಗಿರಬೇಕು ಅಂಬತಕ್ಕಂಥದ್ದು ಒಂದು ನಿರ್ಮಾಣ ಮಾಡಿಕೊಡ್ರಿ ಅಂತ ಯೋಗೀಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯ ಪ್ರಭುಗಳಲ್ಲಿ ಕೇಳುತ್ತಾರೆ. ಆವಾಗ ಸ್ವಹಸ್ತದಿಂದ ಎರಡನ್ನೇ ಮಾಡುತ್ತಾರೆ, ಒಂದು ಚಿಕ್ಕದಾದ ಹೇಗಿರಬೇಕು ಅಂಬತಕ್ಕಂಥ
ಮಾಡಿದಂಥ ಒಂದು ಬೃಂದಾವನ, ಮಾದರಿಯ ಒಂದು ಬೃಂದಾವನವನ್ನು ನಿರ್ಮಾಣ ಮಾಡುತ್ತಾರೆ. ಅಷ್ಟೇ ಅಲ್ಲ, ತಮ್ಮ ಉಪಾಸ್ಯ ಮೂರ್ತಿಯಾದ ಅವರ ಅನುಗ್ರಹದಿಂದಲೇ ಭೂಮಿಗೆ ಅವತರಿಸಿದಂಥ ಮಹಾನುಭಾವರು ಯಾರು ಅಂದರೆ ತಿರುಪತಿಯ ಶ್ರೀನಿವಾಸನ ಅನುಗ್ರಹದಿಂದಲೇ ಮಂತ್ರಾಲಯ ಪ್ರಭುಗಳು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಶಂಕುಕರ್ಣಾಕ್ಯ ದೇವಸ್ತು ಬ್ರಹ್ಮಶಾಪಾಚ್ಚ ಭೂತಲೆ. ಕರ್ಮಜ ದೇವತೆ, ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಜಗನ್ನಾಥದಾಸರು ಹೇಳ್ತಾರೆ, ದೇವತೆಗಳಿವರು ಸಂದೇಹವಿಲ್ಲ, ದೇವತೆಗಳಿವರು ಸಂದೇಹವಿಲ್ಲ ಎಂಬತಕ್ಕಂಥ ಮಾತಿನಿಂದ ಅವರು ಹೇಳಿ ಅವರೇ ಮುಂದೆ ಬ್ರಹ್ಮದೇವರ ಶಾಪ, ಸಕಾಲಕ್ಕೆ ಹೂತರದೇ ಇರತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮದೇವರ ಶಾಪದಿಂದ ಹಿರಣ್ಯಕಶ್ಯಪನ ಮಕ್ಕಳಾಗಿ ದೈತ್ಯಯೋನಿಯಲ್ಲಿ ಹುಟ್ಟಿದರೂ ಕೂಡ ಭಗವಂತನ ಗುಣದ ಚಿಂತನೆ ಎಂಬತಕ್ಕಂಥದ್ದು ಸ್ವಲ್ಪವೂ ಕೂಡ ಮಾಸಲಿಲ್ಲ. ಆ ಹಿರಣ್ಯಕಶ್ಯಪನ ವಧೆಗೆ ಅರ್ಥಾತ್ ಸತ್ಯಂಭಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಜ ಭೂತೇಶ್ವಕಲೇಶು ಜಾತ್ಮನಃ ಅದೃಶ್ಯತಾ ತತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ಎಂಬುದಾಗಿ ಭಗವಂತನ ಸ್ತೋತ್ರವನ್ನು ಮಾಡಿದಾಗ ಕೈಯಲ್ಲಿ ಖಡ್ಗವನ್ನು ಹಿಡಿದು ಕಾಲಿನಿಂದ ಕಂಬವನ್ನು ಹಿರಣ್ಯಕಶ್ಯಪು ಒದ್ದಾಗ ಇವನು ಒದ್ದಿದ್ದಕ್ಕೆ ಕಂಬ ಏನೂ ಆಗಲಿಲ್ಲ. ಆದರೆ ಪ್ರಹ್ಲಾದರಾಜರ ಮಾತು ಸತ್ಯ ಮಾಡಬೇಕು ಎಂಬ ಉದ್ದೇಶದಿಂದ ಕಂಬದಲ್ಲಿ ಶ್ರೀಹರಿ ಪ್ರಕಟನಾಗತಕ್ಕಂಥವನಾಗ್ತಾನೆ. ಪ್ರಕಟನಾಗಿ ಇಬ್ಭಾಗ ಮಾಡಿಕೊಂಡು ಕಂಬದಿಂದ ಹೊರಗೆ ಬಂದಾಗ ಪರಮಾತ್ಮ ಹೆಂಗಿದ್ದ ಅಂದರೆ ಭೂಮಿ ಆಕಾಶಗಳು ಒಂದಾಗುವ ರೀತಿಯಲ್ಲಿ ನರಸಿಂಹದೇವರ ರೂಪ ಅಂಬತಕ್ಕಂಥದ್ದು ಇತ್ತು. ನರನೂ ಅಲ್ಲ, ಈ ಕಡೆ ಮೃಗನೂ ಅಲ್ಲ, ನರಮೃಗನಾಗಿ ಹೊರಗೆ ಬರತಕ್ಕಂಥವನಾದ, 16 ಬಾಹುಗಳಿಂದ ಹೊರಗೆ ಬರತಕ್ಕಂಥವನಾಗ್ತಾನೆ. ಖಡ್ಗ ಕಟಾರಿ ಹಿಡಿದರೂ ಕೂಡ ಒಂದು ಉಪಯೋಗಿಸಲಿಲ್ಲ. ಹಿರಣ್ಯಕಶ್ಯಪನ ಲೀಲಾಜಾಲವಾಗಿ ಎತ್ತುಕೊಂಡು ಏನೂ ತೊಂದರೆ ಇರಲಾರದೆ ಯಾವ ಕಠಾರಿಯಿಂದ ಖಡ್ಗದಿಂದ ಕೊಡ್ಲಿಯಿಂದ ಯಾವುದರಿಂದ ಸಂಹಾರ ಮಾಡೋದಿಲ್ಲ, ಪೇಪರ್ ಹರದಂತೆ ಅವನ ಹೊಟ್ಟೆಯನ್ನು 10 ಉಗುರುಗಳನ್ನು ಹಾಕಿ ಹೊರೆದು ಒಳಗಿರತಕ್ಕಂಥ ಕರುಳು ಮಾಲೆಗಳನ್ನು ಒಂದೊಂದೇ ತೆಗೆದು ತನ್ನ ಕೊರಳಿಗೆ ಹಾಕ್ಕೊಳ್ತಾನೆ ಸ್ವಾಮಿ. ಆವಾಗ ಮಾಡಿದ ಸ್ತೋತ್ರ ಎಷ್ಟಾಯಿತು ಇವರ ಪುಣ್ಯ ಅಂತಂದರೆ, ಒಂದು ಜನ್ಮಕ್ಕೆ ಮೋಕ್ಷಕ್ಕೆ ಹೋಗುವ ಪುಣ್ಯ ಅಲ್ಲ, 1,00,000 ಬಾರಿ ಮೋಕ್ಷಕ್ಕೆ ಹೋದರೂ ಇನ್ನೂ ಪುಣ್ಯ ಉಳಿಯುವ ರೀತಿಯಲ್ಲಿ ಅಷ್ಟು ಪುಣ್ಯವನ್ನು ಯಾರು ಪ್ರಹ್ಲಾದರಾಜರು ಸಂಪಾದನೆ ಮಾಡತಕ್ಕಂಥವರಾದರಂತೆ. ಪುಣ್ಯ ಜಾಸ್ತಿ ಇದ್ದರೂ ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ, ಅದನ್ನೆಲ್ಲ ಕೊಟ್ಟೆ ಹೋಗಬೇಕು. ಪಾಪ ನಮಗೆ ಪ್ರತಿಬಂಧಕ, ಮೋಕ್ಷಕ್ಕೆ ಹೋಗಲಿಕ್ಕೆ ನಮಗೆಲ್ಲ ಪಾಪದ ಪ್ರತಿಬಂಧಕ, ರಾಘವೇಂದ್ರ ಸ್ವಾಮಿಗಳಿಗೆ ಪುಣ್ಯದ ಪ್ರತಿಬಂಧಕ. ಅದಕ್ಕೆ ಅವರು ಲೋಕೋತ್ತರ ಗುರುಗಳಾದರು. ಇಂಥ ಯಾವ ಮಂತ್ರಾಲಯ ಪ್ರಭುಗಳು ಮುಂದೇನಾಗ್ತಾರೆ ದ್ವಾಪರಯುಗದಲ್ಲಿ ಅಂತಂದರೆ, ಅವರೇ ಮುಂದೆ ಒಬ್ಬ ರಾಜರಾಗ್ತಾರೆ, ಬಾಲ್ಹೀಕ ರಾಜರಾಗತಕ್ಕಂಥವರಾಗ್ತಾರೆ. ದೈತ್ಯಯೋನಿಯಲ್ಲಿ ನಾನು ಹುಟ್ಟಿದ ಸಲುವಾಗಿ ದೇಹ ಪವಿತ್ರವಾಗಿದೆ ಎಂಬುದಾಗಿ ತಿಳಿದು ಯಾವ ಭೀಮಸೇನ ದೇವರ ಗದಾಪ್ರಹಾರವನ್ನು ಬೇಕು ಅಂತ ಪಡೆದು ದೇಹವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ತಾರೆ ಅವರೇ ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಅವತಾರ ಮಾಡುತ್ತಾರೆ. ಅವರೇ ಮುಂದೆ 180 ವರ್ಷಗಳ ತಾಳಿ ಮಂತ್ರಾಲಯ ಪ್ರಭುಗಳಾಗಿ ಅವತಾರ ಮಾಡಿ ಲೋಕೋತ್ತರ ಗುರುಗಳಾಗತಕ್ಕಂಥವರಾಗ್ತಾರೆ. ಇವರ ಮನಸ್ಸು ಒಂದು ಹೇಳಿ ಎರಡು ಮಾತನ್ನು ಮುಗಿಸೋಣ. ಎರಡೇ ಎರಡು ಮಾತು. ಮಂತ್ರಾಲಯ ಪ್ರಭುಗಳ ವಿಚಾರ ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರ. ಅವ್ರದ್ದು ಹೇಗಿತ್ತು ಮನಸ್ಸು ಅಂತ ಕೇಳಿದರೆ, ಚಿತ್ತೇ ಚೇನ್ಮೃದಬ ಶಿರೀಶ ಸದೃಶೇ ಹಯ್ಯಂಗ ವಿಣಂಸಿಲ ಗಾಂಭೀರ್ಯಂ ಯದಿ ಯಸ್ಸ ಸೋಂದುರುದಧಿ ಶಾಸ್ತ್ರೇಷು ಚೇಪ್ಪಾಂಡಿತೆ ಆಚಾರ್ಯೋ ವಿಭುದೇಶು ತು ಕಲಯತೆ ವಿದ್ಯಾರ್ಥಿತಾಂ ಆದರಾತ್ ಔದಾರ್ಯಂ ಯದಿ ಕಲ್ಪಪಾದಪಮುಖಾಃ ಸಂಭಾವಯಂತೀರ್ಥಿತಾಂ. ಚಿತ್ತೇ ಚೇನ್ಮೃದಬ ಶಿರೀಶ ಸದೃಶೇ, ಇವರ ಚಿತ್ತ ಅಂದರೆ ಮನಸ್ಸು ಹೇಗಿತ್ತು ಅಂತ ಕೇಳಿದರೆ, ಶಿರೀಶ ಪುಷ್ಪದ ಪರಾಗಿನಂತೆ ಇತ್ತು. ದೇವಲೋಕದಲ್ಲಿ ಶಿರೀಶ ಅಂಬತಕ್ಕಂಥ ಬಳ್ಳಿ, ಆ ಬಳ್ಳಿಯಲ್ಲಿ ಒಂದು ಹೂವು, ಅದರ ಪರಾಗ ಅಂತಂದರೆ ಅತ್ಯಂತ ನುಣುಪು, ಅದು ಸುಂದರವಾದ ಸುವಾಸನೆಯಿಂದ ಕೂಡಿರತಕ್ಕಂಥ ಪರಾಗ. ಅದಕ್ಕಿಂತಲೂ ನುಣುಪಾದ ಮನಸ್ಸುಳ್ಳವರು ಯಾರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಅಂತ ಸ್ತೋತ್ರ ಮಾಡುತ್ತಾರೆ. ಅಲ್ರಿ, ಅದೆಲ್ಲೋ ದೇವಲೋಕ, ಅಲ್ಲಿ ಒಂದು ಪುಷ್ಪ, ಆ ಪುಷ್ಪದಲ್ಲಿ ಪರಾಗ, ಆ ಪರಾಗ ಬಹಳ ನುಣುಪಾಗಿತ್ತು ಅಂತ ಹೇಳ್ತೀರಿ, ನಮ್ಗೆ ಹೆಂಗೆ ಅರ್ಥ ಆಗಬೇಕು ಅಂತಂದರೆ, ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳ್ರಯ್ಯ ಅಂತಂತಾರೆ. ಏನದು? ಶಿರೀಶ ಸದೃಶೆ ಹಯ್ಯಂಗ ವೀಣಂ ಶಿಲಾ. ಹಯ್ಯಂಗ ವೀಣ ಅಂದರೆ ಬೆಣ್ಣೆ. ಬೆಣ್ಣೆ ಎಂಬತಕ್ಕಂಥದ್ದು ಒಂದು ಕಡೆ ಇಟ್ಟು, ಆಗ ತಾನೇ ಕಡದ ಬೆಣ್ಣೆ ಎಂಬತಕ್ಕಂಥದ್ದು ಒಂದು ಕಡೆ ಇಟ್ಟು, ರಾಘವೇಂದ್ರ ಸ್ವಾಮಿಗಳ ಮನಸ್ಸು ಒಂದು ಕಡೆ ಇಟ್ಟರೆ, ರಾಯರ ಮನಸ್ಸಿನ ಮುಂದೆ ಬೆಣ್ಣೆ ಎಂಬತಕ್ಕಂಥದ್ದು ಕಲ್ಲು ಬಂಡೆ ಅಂತ ತಿಳಿರಿ, ರಾಘವೇಂದ್ರ ಸ್ವಾಮಿಗಳ ಮನಸ್ಸು ಎಷ್ಟು ಮೃದು ಎಂಬತಕ್ಕಂಥದ್ದು ನಿಮಗೆ ಅರ್ಥ ಆಗತ್ತೆ ಅಂತ ಹೇಳಿದರು. ಹಯ್ಯಂಗ ವೀಣಂ ಶಿಲಾ ಗಾಂಭೀರ್ಯಂ ಯದಿ ಯಸ್ಸ ಸೌಂದರ್ಯದಿಹಿ.
ಗಾಂಭೀರ್ಯತನ ನೋಡಿದರೆ ಈಗ ಕಾಣುವ ಸಮುದ್ರ ಅಂಬತಕ್ಕಂಥದ್ದು ಸಣ್ಣ ಕೂಪ ಬಾವಿ ಅಂತ ತಿಳಿಯಿರಿ. ಅವಾಗೆ ರಾಘವೇಂದ್ರ ಸ್ವಾಮಿಗಳ ಗಾಂಭೀರ್ಯ ನಿಮಗೆ ಎಷ್ಟು ದೊಡ್ಡದು ಅಂತ ಅರ್ಥ ಆಗ್ತದೆ. ಗಾಂಭೀರ್ಯ ಶಾಸ್ತ್ರೇಶು ಚೇ ಪಾಂಡಿತೆ ಆಚಾರ್ಯೋ ವಿಭುದೇಶು ತು ಕಲಯತೆ ವಿದ್ಯಾರ್ಥಿತಾಂ ಆದರಾತ್. ಆಚಾರ್ಯರು ಅಂತಂದರೆ 33 ಕೋಟಿ ದೇವತೆಗಳಿಗೆ ಗುರುವಾದಂಥ ಬೃಹಸ್ಪತಿ ಆಚಾರ್ಯರು. ಅವರು ಆಚಾರ್ಯ ಮಧ್ವರರೋ ಕಾಲಕ್ಕೆ ಭೂಮಿಗೆ ಬರಬೇಕು ಅಂತ ಅಂದ್ಕೊಂಡ್ರಂತೆ. ಆದರೆ ದೇವೇಂದ್ರ ಅವ್ರಿಗೆ ರಜೆ ಕೊಡಲಿಲ್ಲಂತೆ. ಈಗ ಹೋಗೋಣ, ಈಗ ರಜೆ ಇಲ್ಲ, ನೀವು ಯಾವಾಗ ಯಾವಾಗೋ ರಜೆ ಕೇಳಿದ್ರೆ ಹೆಂಗೆ ಕೊಡ್ಲಿಕ್ಕಾಗತ್ತ, ನಾ ಹೇಳಿದಾಗ ಹೋಗುವಂತಿ ಎಂಬುದಾಗಿ ದೇವೇಂದ್ರ ಬೃಹಸ್ಪತ್ಯಾಚಾರ್ಯಗೆ ರಜೆ ಕೊಡಲಿಲ್ಲಂತೆ ಭೂಮಿಗೆ ಬರಲಿಕ್ಕೆ. ಆಚಾರ್ಯ ಮಧ್ವರು ಭೂಮಿಯಲ್ಲೇ ಅವತಾರ ಮಾಡಿಬಿಟ್ಟಿದ್ದಾರಂತೆ. ಆವಾಗ ಸ್ವಲ್ಪ ದಿವಸ ಆಯಿತು, ಆಮೇಲೆ ದೇವೇಂದ್ರಿಗೆ ನೆನಪಾಯಿತಂತೆ. ದೇವಲೋಕದಲ್ಲಿ ನೀವೇನೋ ಭೂಲೋಕಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ, ಹೋಗಿ ಬರ್ರಿ ಅಂತ ಕಳಿಸಿಕೊಟ್ರಂತೆ. ಕಳಿಸಿಕೊಟ್ಟಾಗ ಭೂಮಿಗೆ ಬಂದಾಗ ಏನಾಗಿತ್ತು ಅಂತ ಕೇಳಿದ್ರು, ಒಬ್ಬ ಆಚಾರ್ಯ ಮದ್ದುರಲ್ಲ, ಆಚಾರ್ಯ ಮದ್ದುರು ಆಗಲೇ ಅವತಾರ ಕಾರ್ಯ ಸಮಾಪ್ತಿ ಮಾಡಿ, ಅಂದ್ರೆ ಅರ್ಥಾತ್ ಭದ್ರಿಕಾಶ್ರಮಕ್ಕೆ ಹೋಗ್ಬಿಟ್ಟಿದ್ರು. ಪದ್ಮನಾಭ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಟೀಕಾಕೃತ್ಪಾದರು, ವಿದ್ಯಾದರಾಜರು, ಕವೀಂದ್ರರು, ವಾಗೀಶ್ವರ, ರಾಮಚಂದ್ರ, ವಿಭುದೇಂದ್ರ, ಜಿತಾಮಿತ್ರ, ಗುಣೇಂದ್ರ, ಸುರೇಂದ್ರ, ವಿಜೇಂದ್ರ, ಸುಧೀಂದ್ರರು, ಇವರೆಲ್ಲ ಆಗಿ ಹೋಗಿ ಯಾರು ಕೂತಿದ್ರು ಪೀಠದಲ್ಲಿ ಅಂದರೆ ಹಂಸನಾಮ ಪರಮಾತ್ಮನ ಸಾಕ್ಷಾತ್ ಪರಂಪರೆಯ ಪೀಠದಲ್ಲಿ ಕೂತಂಥ ವಿರಾಜಮಾನರಾದಂಥ ಪ್ರಭುಗಳು ಯಾರು ಅಂದರೆ ಮಂತ್ರಾಲಯ ಪ್ರಭುಗಳು. ಆ ಮಂತ್ರಾಲಯ ಪ್ರಭುಗಳನ್ನು ಹುಡುಕಿಕೊಂಡು ಬರ್ತಾರಂತೆ. ಆಚಾರ್ಯರ ಶಾಸ್ತ್ರ ಅಂಬತಕ್ಕಂಥದ್ದು ತಿಳಿಯಬೇಕಾದ್ರೆ ನಿಮ್ಮಿಂದೇ ತಿಳಿಯಬೇಕು, ನನಗಿಷ್ಟು ಉಪದೇಶ ಮಾಡಿ ಅಂತ 33 ಕೋಟಿ ದೇವತೆಗಳಿಗೆ ಗುರುವಾದ ಬೃಹಸ್ಪತ್ಯಾಚಾರ್ಯರು ಬಂದು ಮಂತ್ರಾಲಯ ಪ್ರಭುಗಳಲ್ಲಿ ಶ್ರೀಮದಾಚಾರ್ಯರ ಪಾಠ ಕೇಳುವ ರೀತಿಯಲ್ಲಿ ಇವರು ಪಾಂಡಿತ್ಯ ಅಂಬತಕ್ಕಂಥದ್ದು ಇತ್ತು. ಕಲ್ಪಪಾದ ಪ್ರಮುಖ ಸಂಭಾವಯಂತೇರ್ಥಿತಾಂ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಪ್ರತಿಯೊಬ್ಬರು ಹೇಳತಕ್ಕಂಥ ಮಾತು ಯಾವುದು ಗೊತ್ತೋ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಒಂದು ಕಲ್ಪವೃಕ್ಷ, ಇನ್ನೊಂದು ಕಾಮಧೇನು. ಇವು ದೇವಲೋಕದಲ್ಲಿ ಎರಡೂ ಕೂಡ ಬೇಡಿದವರಿಗೆ ಇಷ್ಟಾರ್ಥ ಕೊಡತಕ್ಕಂಥ ಎರಡೂ ವಸ್ತುಗಳು, ಒಂದು ಕಲ್ಪವೃಕ್ಷ, ಇನ್ನೊಂದು ಕಾಮಧೇನು. ಆದರೆ ಕಾಮಧೇನು ಕೊಟ್ಟಿದ್ದು ಕಲ್ಪವೃಕ್ಷ ಕೊಡೋದಿಲ್ಲ, ಕಲ್ಪವೃಕ್ಷ ಕೊಟ್ಟಿದ್ದು ಕಾಮಧೇನು ಕೊಡೋದಿಲ್ಲ. ಅದರದ್ದೇ ಬೇರೆ ವಿಚಾರ, ಇದರದ್ದೇ ಬೇರೆ ವಿಚಾರ. ಆದರೆ ಭೂಲೋಕದಲ್ಲಿ ಇವೆರಡೂ ಒಂದೇ ಕಡೆ ಸಿಗಬೇಕು ಅಂಥೇಳಿ ಅವೆರಡೂ ಕೂಡ ಎಲ್ಲಿ ಬಂದು ಆಶ್ರಯ ಮಾಡಿದವು ಅಂತಂದರೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಆಶ್ರಯ ಮಾಡಿದುವಂತೆ. ಅದಕ್ಕೆ ನಾವು ಕಲ್ಪವೃಕ್ಷ ಅಂತಂದರೆ ಒಂದು ಪಾದದಿಂದ ಪಡೀತೀವಂತೆ. ರಾಯರಿಗೆ ನಮಸ್ಕಾರ ಮಾಡಿದರೆ ಕಲ್ಪವೃಕ್ಷ ಕೊಟ್ಟಿದ್ದು ಒಂದು ಪಾದದ ಲಾಭವನ್ನು ಪಡೀತೀವಿ, ಇನ್ನೊಂದು ಕಾಮಧೇನು ಕೊಟ್ಟಿರತಕ್ಕಂಥದ್ದು ಇನ್ನೊಂದು ಪಾದದಿಂದ ನಾವು ಪಡೆಯತಕ್ಕಂಥವಾಗ್ತೀವಿ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ಅದಕ್ಕೆ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾ ಶೇಷಕಲ್ಯಾಣ ಕಲನಾ ಕಲ್ಪಪಾದಪವು ಎಂಬತಕ್ಕಂಥ ಮಾತು. ನಾನು ರಾಯರ ಬಗ್ಗೆ ನಿಂತುಕೊಂಡೆ ಅಂತಂದರೆ ಹೇಳೋದು ತುಂಬ ಮೈ ಮರೀತೀನಿ, ಯಾಕಂದರೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಮುಂದಿನ ಪ್ರವಚನಕಾರರಿಗೆ ತೊಂದರೆ ಆಗಬಹುದು. ಅವರು ಕೊಟ್ಟಿದ್ದು 10 ನಿಮಿಷ ಆಗಿದ್ದರೂ ಕೂಡ 2-3 ದಿವಸ ಆಯಿತು, ನಾನು ಇಲ್ಲೇ ಇರ್ತಿದ್ದೆ. ಎಷ್ಟೋ ಸರಿ ನನ್ನ ಪ್ರವಚನ ಅಂಬತಕ್ಕಂಥದ್ದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕೇಳಿರ್ತೀರಿ ಎಂಬುದಾಗಿ ಹೇಳ್ತಾ ಎರಡು ಮಾತು ಮಧ್ವಾಂಧ್ರಗದ ಶ್ರೀಕೃಷ್ಣಾರ್ಪಣಮಸ್ತು. ಹರಿದಾಸರ ಹಬ್ಬ ಮತ್ತು ರಾಘವೇಂದ್ರ ಸ್ವಾಮಿಗಳವರ ಸಪ್ತಾಹ ಮಹೋತ್ಸವ ಈ ಸರಿ ಇಲ್ಲಿ ಮಾಡಿರತಕ್ಕಂಥದ್ದು ಇಲ್ಲಿಯ ಜನಾಂಗಕ್ಕೆ ತುಂಬ ದೊಡ್ಡ ಇದು. ಯಾಕಂದರೆ ಮೋಕ್ಷಪುರಿಯಲ್ಲಿ ಮಾಡಬೇಕಾದದ್ದು ಕೆಲಸವನ್ನೇ ಇವತ್ತು ನಮ್ಮ ಆಚಾರ್ಯರು ಅರ್ಥಾತ್ ಪರಿಮಳಾಚಾರ್ಯರು ಮತ್ತು ಸಂಗಡಿಗರು ಮತ್ತು ಹರಿದಾಸದ ಹಬ್ಬದ ಇಲ್ಲಿಯ ಎಲ್ಲ ಸೇವಕರು ಸೇರಿಕೊಂಡು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು ಮತ್ತು ಅವರಿಗೆ ನಮಗೂ ಅವರಿಗೂ ರಾಘವೇಂದ್ರ ಸ್ವಾಮಿಗಳ ಮತ್ತು ಹರಿದಾಸರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಇಂದಿರಾರ್ಮಣ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ಚಳ್ಳಕೆರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಉಡುಪಿ ಚಳ್ಳಕೆರೆ ಚಳ್ಳಕೆರೆನೇ ಹೇಳಿದ್ದು ಇಲ್ಲ ಚಳ್ಳಕೆರೆ ಚಳ್ಳಕೆರೆ ಶಾಖೆಯಲ್ಲಿ ವ್ಯವಸ್ಥಾಪಕರಾಗಿರತಕ್ಕಂತಹ ಉಡುಪಿ ಶ್ರೀ ಕೃಷ್ಣಾಚಾರ್ಯರು ಅವರೇ ಹೇಳು ಅವ್ರ ಮಾತನಲ್ಲೇ ಹೇಳಿದರು, ರಾಯರ ಬಗ್ಗೆ ನಾನು ಹೇಳ್ತಾ ಹೋದರೆ ಒಂದು ದಿನವೂ ಸಾಕಾಗೋದಿಲ್ಲ ನನಗೆ ಅಂತ ರಾಯರ ಮಹಿಮೆಯನ್ನು ಬಹಳ ಚೊಕ್ಕದಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ.